ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆಯೂ ಒಂದು ಇದೀಗ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಪಡೆಯೋಕೆ ಜನರು ಪರದಾರ್ತ ಇದ್ದಾರೆ ಸರ್ವರ್ ಸಮಸ್ಯೆಯಿಂದ ಕಳೆದ ಒಂದು ವಾರದಿಂದ ಇದೇ ಪರಿಸ್ಥಿತಿ ಉಂಟಾಗಿದೆ ಇದೀಗ ರಾಜ್ಯದ ಜನರು ಸರ್ಕಾರದ ವಿರುದ್ಧ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲೆಯ ಸ್ಟೇಷನ್ ರಸ್ತೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಜನರು ಅಕ್ಕಿಯನ್ನ ಪಡೆಯೋಕೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಸರ್ವರ್ ಸಮಸ್ಯೆಯಿಂದ ಗ್ರಾಹಕರ ಬೆರಳಚ್ಚನ್ನ ವೆಬ್ಸೈಟ್ ಸ್ವೀಕರಿಸುತ್ತಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸರ್ವರ್ ಸಿಗದೇ ಇರೋ ಕಾರಣ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ಜನರು ಆಗಮಿಸುತ್ತಿದ್ದಾರೆ ಆದ್ರೆ ಅಲ್ಲಿಯೂ ಜನರಿಗೆ ಅಕ್ಕಿ ಕೂಡ ಸಿಕ್ತಿಲ್ಲ ಕೂಲಿ ಕೆಲಸ ಬಿಟ್ಟು ಪಡಿತರ ಧಾನ್ಯ ಪಡೆಯೋಕೆ ಗ್ರಾಹಕರು ಹರಸಾಹಸ ಪಡ್ತಿದ್ದಾರೆ ಜೊತೆಗೆ ಜುಲೈ ತಿಂಗಳಿನಿಂದ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನ ನೀಡುವುದಾಗಿ ಸರ್ಕಾರ ಹೇಳಿತ್ತು ಆದ್ರೆ ಅದಕ್ಕೂ ಇದೀಗ ಕತ್ರಿ ಬಿದ್ದಿದೆ ಒಂದು ಕಡೆ ಅಕ್ಕಿಯೂ ಇಲ್ಲ ಇನ್ನೊಂದು ಕಡೆ ಹಣವೂ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಸಮಸ್ಯೆಯಿಂದಾಗಿ ಊಟಕ್ಕೆ ಅಕ್ಕಿ ಇಲ್ಲದೆ ಜನರು ಪರದಾಡ್ತಿದ್ದಾರೆ ಇನ್ನೂ ಒಬ್ಬ ಮಹಿಳೆಯಂತೂ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ ಸರ್ಕಾರ ಅಕ್ಕಿಯ ಒಂದು ರೂಪಾಯಿ ಹಣವನ್ನ ಪಾವತಿ ಇದುವರೆಗೂ ಮಾಡಿಲ್ವಂತೆ ಒಂದು ಕಡೆ ರೇಷನ್ ಹಣವೂ ಇಲ್ಲ ಇನ್ನೊಂದು ಕಡೆ ಊಟ ಮಾಡೋಕೆ ಮನೆಯಲ್ಲಿ ಅಕ್ಕಿಯೂ ಇಲ್ಲದಂತಾಗಿದೆ ನಾವು ಬಡವರು ಹೇಗೆ ಬದುಕನ್ನ ಸಾಗಿಸ್ಬೇಕು ಸರ್ವರ್ ಇಲ್ಲ ಅಂತ ಹೇಳಿ ಅಕ್ಕಿಯನ್ನ ಕೊಡ್ತಿಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ತಪ್ಪು ಮಾಡಿದ್ದೇವೆ ಅಂದಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯರನ್ನ ನಂಬಿ ನಾವು ಅಧಿಕಾರಕ್ಕೆ ತಂದಿದ್ದೇವೆ ಈಗ ಅಕ್ಕಿ ಇಲ್ಲದೆ ನಾವು ಹೇಗೆ ಊಟ ಮಾಡಬೇಕು ಬೇರೆಯವರಿಂದ ಅಕ್ಕಿ ಸಾಲ ಪಡೆದು ಊಟ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೂತನ ವ್ಯವಸ್ಥೆ ಅಕ್ಟೋಬರ್ ಹದಿನೇಳರಿಂದ ಆರಂಭವಾಗಿದೆ ಆದರೆ ಏಕಕಾಲಕ್ಕೆ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಓಪನ್ ಆಗ್ತಿರೋದ್ರಿಂದ ಸರ್ವರ್ ಮೇಲೆ ಹೆಚ್ಚಿನ ಒತ್ತಡ ಬೀಳ್ತಿದೆ ಒಂದೆರಡು ದಿನದಲ್ಲಿ ಸರಿಯಾಗ್ತದೆ ಅಂತ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಇದುವರೆಗೆ ಪಡಿತರ ಚೀಟಿದಾರರು ತಮ್ಮ ಆಹಾರ ಪದಾರ್ಥ ಪಡೆಯಲು ದಿನವಿಡೀ ನ್ಯಾಯಬೆಲೆ ಅಂಗಡಿ ಮುಂದೆ ಕಾಯುವಂತ ಪರಿಸ್ಥಿತಿ ಬಂದೊದಗಿದೆ ಸರ್ವರ್ ಸರಿಯಾಗದ ಕಾರಣ ಪಡಿತರ ಪಡೆಯಲು ನ್ಯಾಯಬೆಲೆ ಅಂಗಡಿಗಳ ಎದುರು ದಿನವಿಡೀ ಕಾಯುವ ಪರಿಸ್ಥಿತಿ ಕೂಡ ಗ್ರಾಹಕರಲ್ಲಿ ಉಂಟಾಗಿದೆ ಕೆಲವರು ಮತ್ತೊಂದು ದಿನ ಬಂದ್ ಅಂತ ಹೋದ್ರೆ ಕೂಲಿ ಕೆಲಸ ಬಿಟ್ಟು ಬಂದವರು ಸರ್ವರ್ಗಾಗಿ ಕಾಯ್ತಾ ಕುಳಿತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡ್ದಾರರು ತಿಂಗಳ ಪಡಿತರ ವ್ಯವಸ್ಥೆಯನ್ನೇ ನಂಬಿದ್ದು ಇದೀಗ ದುಡಿಮೆ ಬಿಟ್ಟು ಅಕ್ಕಿಗೋಸ್ಕರ ಕಾದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ಗ್ರಾಹಕರ ಸಂಕಷ್ಟ ಒಂದೆಡೆಯಾದ್ರೆ ಇತ್ತ ಪಡಿತರ ಪೂರೈಕೆದಾರರು ಹೈರಾಣಾಗಿದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರೂ ಹತ್ತರಿಂದ ಹದಿನೈದು ಕಾರ್ಡ್ಗಳು ಮಾತ್ರ ಜನರೇಟ್ ಆಗ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಯಬೆಲೆ ಅಂಗಡಿಗಳನ್ನೇ ನಡೆಸುವುದು ಕಷ್ಟ ಅಂತ ವಿತರಕರು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ನ್ಯಾಯಬೆಲೆ ಅಂಗಡಿಗಳಿದೆ ಒಂದು ಕೋಟಿ ಐವತ್ತು ಲಕ್ಷಕ್ಕೂ ಹೆಚ್ಚು ಪಡಿತರ ಕಾರ್ಡ್ಗಳಿದೆ ಇಲಾಖೆ ವೆಬ್ಸೈಟ್ನಲ್ಲೇ ನೀಡಿದ ಮಾಹಿತಿಯಂತೆ ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ಶೇಕಡಾ ಮೂವತ್ತರಷ್ಟು ಪಡಿತರ ಕಾರ್ಡ್ಗಳಿಗೆ ಮಾತ್ರ ಪಡಿತರ ವಿತರಣೆಯಾಗಲಿದೆ ಈ ತಿಂಗಳ ಅಕ್ಟೋಬರ್ ಮೂವತ್ತೊಂದರವರೆಗೆ ಪಡಿತರ ಪಡೆಯಲು ಅವಕಾಶವಿದೆ ಸರ್ವರ್ ಇದೇ ರೀತಿ ಆದರೆ ಬಡವರ ಪಾಡು ದೇವರೇ ಗತಿಯಂತಿದ್ದಾರೆ ಇಲಾಖೆ ಕೂಡ ಸರ್ವರ್ ಸಮಸ್ಯೆಯನ್ನ ಸರಿಪಡಿಸಬೇಕು ಅನ್ಕೊಂಡಿದ್ದಾರೆ ಆದರೆ ಬಯೋಮೆಟ್ರಿಕ್ನೊಂದಿಗೆ ಮೊಬೈಲ್ ಪಿ ಮೂಲಕವೂ ಪಡಿತರ ವಿತರಣೆಗೆ ವ್ಯವಸ್ಥೆ ಮಾಡಲೇಬೇಕು ಅಂತ ಗ್ರಾಹಕರು ಆಗ್ರಹಿಸುತ್ತಿದ್ದಾರೆ ಈ ತಿಂಗಳ ಮೂವತ್ತೊಂದರವರೆಗೆ ಪಡಿತರ ಪಡೆಯೋಕೆ ಅವಕಾಶವಿದೆ ಗ್ರಾಹಕರು ಸಮಾಧಾನದಿಂದ ವರ್ತಿಸಬೇಕು ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತರವರೆಗೂ ಕಾರ್ಯನಿರ್ವಹಿಸುತ್ತದೆ ಒಂದೆರಡು ದಿನದಲ್ಲಿ ಸರ್ವರ್ ಸಮಸ್ಯೆ ಸರಿಯಾಗಲಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ರಾಜ್ಯದ ಹಲವು ಭಾಗದಲ್ಲಿ ಇದೇ ರೀತಿಯ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ